ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಆ ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೀನಿ. ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ, ಆಯ್ತಾ? ಲೈಕು ಬನ್ನಿ, ವಿಡಿಯೋ ಶುರು ಮಾಡೋಣ. ಸಿ ಎಂ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಪರಿಣಾಮ ಒಂದು ಮಾರ್ಪಾಡು ಮಾಡಿದ್ದಾರೆ. ಏನಂದರೆ, ಈಗ ಎಲ್ಲ ರೈತ ಕುಟುಂಬ ಮಕ್ಕಳು ಕೂಡ ಅರ್ಹರು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಮುಂಚೆ ಒಬ್ಬ ರೈತರ ಮನೆಯಲ್ಲಿ ಒಬ್ಬರು ಮಾತ್ರ ಅರ್ಹರು, ಇಬ್ಬರು ಮಕ್ಕಳಿದ್ದರೆ ಇಬ್ಬರು ಅರ್ಹರಲ್ಲ ಅಂತ ಮೆನ್ಷನ್ ಮಾಡಿದರು. ಬಟ್ ಈಗ ಎಲ್ಲ ಮಕ್ಕಳು ಕೂಡ ಅರ್ಹರು ಅಂತ ಮಾಡಿದ್ದಾರೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಮಾರ್ಪಾಡು ಏನು ಮಾಡಿದ್ದಾರೆ ಅಂದರೆ, ಮುಂಚೆ ನೀವು ಯಾವುದಾದ್ರು ಒಂದು ಸ್ಕಾಲರ್ಶಿಪ್ನ ಪಡಿತಿದ್ದರೆ ನೀವು ಮುಖ್ಯಮಂತ್ರಿ ರೈತನಿಗೆ ಸ್ಕಾಲರ್ಶಿಪ್ನ ಪಡೆಯೋಕೆ ಆಗ್ತಾ ಇರಲಿಲ್ಲ. ಬಟ್ ನೀವು ಯಾವುದೇ ಸ್ಕಾಲರ್ಶಿಪ್ನ ಪಡಿತಿದ್ದರೆ ಈಗ ಮುಖ್ಯಮಂತ್ರಿ ರೈತನಿಗೆ ಸ್ಕಾಲರ್ಶಿಪ್ನ ಪಡಿಬೋದು ಅಂತೇಳಿ ಅಫಿಷಿಯಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸರ್ಕಾರ ರಾಜ್ಯ ಸರ್ಕಾರದ ಆದೇಶ ಕೂಡ ಹೊರಡಿಸಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಹೆಲ್ಪಾಗಲಿ ಅಂತೇಳಿ PUC ATA ವಿದ್ಯಾರ್ಥಿಗಳಿಗೆ 2,500 ರೂಪಾಯಿ ಸಿಗ್ತದೆ. ಫಾರ್ ವಿದ್ಯಾರ್ಥಿನಿಯರಿಗೆ ಹುಡುಗಿರಿಗೆ 3,000 ರೂಪಾಯಿ ಸಿಗ್ತದೆ. ಇನ್ನು ಪದವಿ ವಿದ್ಯಾರ್ಥಿಗಳಿಗೆ 5,000 ಸಿಗ್ತದೆ, ವಿದ್ಯಾರ್ಥಿನಿಯರಿಗೆ 5,500 ರೂಪಾಯಿ ಸಿಗ್ತದೆ. ಮತ್ತು LLB ಪ್ಯಾರಾಮೆಡಿಕಲ್ ಬಿ ಫಾರ್ಮ್ ನರ್ಸಿಂಗ್ ಅವರಿಗೆ ವಿದ್ಯಾರ್ಥಿಗಳಿಗೆ 2,500 ಸಿಗ್ತದೆ, ವಿದ್ಯಾರ್ಥಿನಿಯರಿಗೆ 8,000 ಸಿಗ್ತದೆ. MBBS BE BTECH ಸ್ನಾತಕರ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ 10,000 ಸಿಗ್ತದೆ, ವಿದ್ಯಾರ್ಥಿನಿಯರಿಗೆ 11,000 ಸಿಗ್ತದೆ. ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಅಂತೇಳಿ ಈ ಮಾರ್ಪಾಡನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದರ ಹೆಚ್ಚಿನ ವಿಡಿಯೋ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ. ಸಿಗೋಣ ಮುಂದೆ ನೋಡೋದಲ್ಲಿ.